ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನಲ್ನಲ್ಲಿ ನಮಸ್ಕಾರ ವೀಕ್ಷಕರೇ ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದ ಆರೋಗ್ಯ ಕೇಂದ್ರ ಮನೆ ಸೇರಿಸಿ ಆಯುರ್ವೇದ ವೈದ್ಯ ವೀಕ್ಷಕರೇ ನಿಮ್ಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತು ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ದೇಹದಿಂದ ದುರ್ವಾಸನೆ ಬರ್ತಾ ಇರುವಂಥದ್ದು ಬೆವರಿನ ದುರ್ಗಂಧ ಅಥವಾ ದೇಹದಿಂದ ದುರ್ವಾಸನೆ ಬರ್ತಾ ಇರುವಂಥದ್ದು ಎಷ್ಟೋ ಜನರ ಸಮಸ್ಯೆ ಆಗ್ಬಿಟ್ಟಿದೆ ಸೊ ಯಾರ ಹತ್ರನೂ ಹೋಗ್ಲಿಕ್ಕಾಗಲ್ಲ ಫಂಕ್ಷನ್ಗಳಿಗೆ ಹೋಗ್ಲಿಕ್ಕಾಗಲ್ಲ ಅನ್ನುವಂಥದ್ದು ಅವರ ಕೊರಗಾಗಿರ್ತದೆ ಅಂಥವರು ಈ ಒಂದು ಮನೆ ಮದ್ದನ್ನು ಖಂಡಿತವಾಗಿ ಪಾಲಿಸಬೇಕು ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪನ್ನು ಅನ್ನು ಜಾಯ್ನ್ ಆಗಿ ಅದರ ಜೊತೆಗೆ ಯಾವುದೇ ಸಂದೇಹಗಳಿದ್ದಲ್ಲಿ ಈ ನಂಬರ್ಗಳಿಗೆ ಕರೆ ಮಾಡಿ ಶರೀರದಿಂದ ಬರುವಂಥ ದುರ್ವಾಸನೆ ಅಥವಾ ಬೆವರಿನ ದುರ್ಗಂಧವನ್ನು ಹೋಗಲಾಡಿಸಲಿಕ್ಕೆ ನೀವು ಪ್ರತಿದಿನ ಸೊಗದೆ ಬೇರನ್ನು ಬಳಸಬೇಕು ಹೇಗೆ ಬಳಸೋದು ಸೊಗದೆ ಬೇರಿನ ಚೂರ್ಣ ಅಥವಾ ನನ್ನಾರಿ ಚೂರ್ಣ ಅಥವಾ ನನ್ನಾರಿ ಪುಡಿ ಅನ್ನುವಂಥದ್ದು ಗ್ರಂಥಿಕೆ ಅಂಗಡಿಯಲ್ಲಿ ಆಯುರ್ವೇದ ಅಂಗಡಿಗಳಲ್ಲಿ ಸಿಗ್ತದೆ ಸೊಗದೆ ಬೇರಿನ ಚೂರ್ಣವನ್ನು ನೀವು ತಂದಿಟ್ಕೋಬೇಕು ಅದನ್ನು ಅರ್ಧ ಚಮಚದಷ್ಟು ಸೊಗದೆ ಬೇರಿನ ಚೂರ್ಣವನ್ನು ಒಂದು ಲೋಟದಷ್ಟು ಉಗುರು ಬೆಚ್ಚಗಿರುವ ಹಾಲಿಗೆ ಹಾಕಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ನೀವು ಕುಡಿಬೇಕು ಸೊ ಇದನ್ನು ಮಾಡುವುದರಿಂದಾಗಿ ಅದು ರಕ್ತ ಶುದ್ಧಿಯನ್ನು ಮಾಡ್ತದೆ ಈ ಸೊಗದೆ ಬೇರು ಅನ್ನುವಂಥದ್ದು ರಕ್ತ ಶುದ್ಧಿಯನ್ನು ಮಾಡ್ತದೆ ಹಾಲು ಶರೀರವನ್ನು ತಂಪು ಮಾಡ್ತದೆ ಸೊ ಹಾಗಾಗಿ ಈ ಎರಡೂ ಕಾರಣಗಳನ್ನು ಸೇರಿ ಶರೀರದ ಅದು ಬೆವರಿನ ದುರ್ಗಂಧ ಏನು ಬರ್ತಾ ಇರ್ತದೆ ಅದು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನೀವು ಈ ಪ್ರಯೋಗವನ್ನು ಖಂಡಿತವಾಗಿ ಮಾಡಿ ಮತ್ತು ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಯಾರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅವರಿಗೆ ಖಂಡಿತವಾಗಿ ಸಹಾಯ ಆಗುತ್ತೆ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು